ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ಆರು ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾ ರಾಶಿಯವರಿಗೆ ವೃತ್ತಿಯಲ್ಲಿ ಲಾಭ ಇದೆ, ಅನುಕೂಲ ಆಗುತ್ತೆ. ನಿಮ್ಮ ಕೆಲಸಗಳು ಹಿಡಿದ ಕೆಲಸ ಯಾವುದಿದೆ ಆ ಕೆಲಸಕ್ಕೆ ಲಾಭವೂ ಜೊತೆಗೆ ಪ್ರಶಂಸೆಯೂ ವಿಶೇಷವಾದ ಮಾನ್ಯತೆಯೂ ಸಿಗತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಧೃತಿ ಧೈರ್ಯ ಇರುತ್ತದೆ, ಸೇವಕರ ಸಹಾಯ ಚೆನ್ನಾಗಿರುತ್ತದೆ, ಸಹೋದರ ಸಹಕಾರ ಚೆನ್ನಾಗಿರುತ್ತದೆ. ಸ್ವಲ್ಪ ಮಟ್ಟಿಗೆ ಉದರ ಬಾಧೆ, ಹೊಟ್ಟೆ ಸಂಬಂಧಿ ಸ್ವಲ್ಪ ಕಿರಿಕಿರಿ, ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಹುಷಾರಾಗಿರಿ, ಆಹಾರದ ಕಡೆ ಗಮನ ಹರಿಸಿ. ಇನ್ನು ಪ್ರಧಾನವಾಗಿ ನಿಮ್ಮ ಪಂಚಮ ಸ್ಥಾನದ ಮಕ್ಕಳ ಸ್ಥಾನ, ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಅವ್ರ ಮಾತು ಕೇಳಲಿಲ್ಲ ಅಥವಾ ಇನ್ನೇನೋ ಅವರ ಒಂದು ಕೆಲಸ ಕಾರ್ಯಗಳಿಗೆ ಅಡೆತಡೆ, ವೃತ್ತಿಯಲ್ಲಿ ಸಮಸ್ಯೆ, ಈ ರೀತಿಯ ಸಮಸ್ಯೆಗಳು ಅವರನ್ನು ಕಾಡೋದಲ್ಲ, ನಿಮ್ಮನ್ನೇ ವಿಪರೀತವಾಗಿ ಕಾಡಿಬಿಡುತ್ತೆ. ಈ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಎಲ್ಲ ರೀತಿಯ ತೊಡಕಿನ ನಿವಾರಣೆಗೆ ಈಶ್ವರನ ಆರಾಧನೆ, ದುರ್ಗಾ ಪ್ರಾರ್ಥನೆ ಇವೆರಡೂ ಹೆಚ್ಚಿನ ಬಲವನ್ನು ಕೊಡುತ್ತೆ. ಈ ವೃತ್ತಿಯಲ್ಲಿ ಸಮಾಧಾನ ಇದ್ದಾಗ ಬೇರೆಯೂ ಅಷ್ಟು ಬಾಧಿಸಲಾರು, ಹೀಗಾಗಿ ಯೋಚನೆ ಮಾಡೋದು ಬೇಡ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ನೋಡಿ, ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ ಕೆಲಸ ಕಾರ್ಯಗಳು ಸುಲಭವಾಗುತ್ತೆ, ಸಿದ್ಧಿಯಾಗುತ್ತೆ. ಅದರಲ್ಲೂ ರಾಜಕಾರಣದಲ್ಲಿರ್ತಕ್ಕಂಥವ್ರು, ಈ ಸರ್ಕಾರಿ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲ ಅನ್ನೋದನ್ನು ಸೂಚಿಸ್ತಾ ಇದೆ. ನಿಮ್ಮ ರಾಶಿಯಿಂದ ಚಂದ್ರ ಕರ್ಮಸ್ಥಾನದಲ್ಲಿದ್ದಾಗ ವಿಶೇಷವಾದ ಫಲ, ಭಾಗ್ಯಾಧಿಪತಿ ಕರ್ಮದಲ್ಲಿದ್ದರೆ ಅದು ದೈವಾನುಕೂಲದಿಂದ ಸಹಾಯವಾಗುತ್ತೆ ಅಂತ. ಹೀಗಾಗಿ ಹೆಚ್ಚಿನ ಅನುಕೂಲವನ್ನು ಕಾಣಬಹುದು, ಯೋಚನೆ ಮಾಡಬೇಕಾದಿಲ್ಲ. ವಾಗ್ಬಲ ಚೆನ್ನಾಗಿದೆ, ಕುಟುಂಬ ಸಹಕಾರ ಚೆನ್ನಾಗಿದೆ. ಈ ದಿವಸ ತೊಡಕೇನಪ್ಪ ಅಂದರೆ ಪ್ರಯಾಣದಲ್ಲಿ ಸ್ವಲ್ಪ ತೊಡಕಿದೆ, ಮಿತ್ರರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಮಾತಾಡಲಿಕ್ಕೆ ಹೋಗ್ಬೇಡಿ. ಒಂದು ಮಾತಾಡಿದ್ರೆ ಅದು ನಿಮ್ಮ ವ್ಯಕ್ತಿತ್ವವನ್ನೇ ಹಾಳು ಮಾಡಿಬಿಡುತ್ತೆ. ಹೀಗಾಗಿ ಅವರ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರೋದು, ಅದು ರಹಸ್ಯ ಸ್ಥಾನ ಕುಂಭರಾಶಿ. ಹೀಗಾಗಿ ನೀವು ಮಾತನಾಡಿದ್ರೆ ಅದು ಒಂದು ರೀತಿಯಲ್ಲಿ ರಹಸ್ಯ ಮಾತುಗಳು ಕೂಡ ಅದಕ್ಕೆ ಕಿವಿ ಬಂದು, ಗೋಡೆಗೂ ಕಿವಿ ಬಂದುಬಿಟ್ಟು ಅದು ಬೇರೆ ರೀತಿಯಲ್ಲಿ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಉಂಟು ಮಾಡಿಕೊಡುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಇರಬೇಕು ಈ ದಿವಸದ ಮಟ್ಟಿಗೆ. ಉಳಿದ ಹಾಗೆ ವೃತ್ತಿಯಲ್ಲಿರ್ತಕ್ಕಂಥ ಬಲ ನಿಮ್ಮನ್ನು ಕಾಪಾಡುತ್ತೆ, ಯೋಚನೆ ಮಾಡೋದು ಬೇಡ. ಕರ್ಮಾಧಿಪತಿ ಜನ್ಮದಲ್ಲಿದ್ದಾಗ ಪ್ರಶಂಸೆ ಸಿಗುತ್ತೆ ಕೆಲಸ ಕಾರ್ಯಗಳಿಗೆ, ಯೋಚನೆ ಮಾಡಬೇಡಿ. ಇನ್ನು ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೀಗಾಗಿ ಈ ದಿನದ ಮಟ್ಟಿಗೆ ಆ ತೊಡಕಿನ ನಿವಾರಣೆಗೆ ದುರ್ಗಾ ಪ್ರಾರ್ಥನೆ, ಗ್ರಾಮದೇವತಾ ದರ್ಶನ ಇವು ಒಂದು ಬಲ ತಂದುಕೊಡುತ್ತೆ. ಇನ್ನು ಧನುಸು ರಾಶಿ, ಧನುರಾಶಿಯವರಿಗೆ ನೋಡಿ, ಕರ್ಮಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನೆ, ಭಾಗ್ಯದಲ್ಲಿ ಚಂದ್ರ ಇರ್ತಕ್ಕಂಥದ್ದು, ಹೀಗಾಗಿ ದೇವತಾ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಹೆಚ್ಚಿನ ಬಲವನ್ನು ಕಾಣಬಹುದು, ಪ್ರಶಂಸೆಗಳು ಸಿಗುತ್ತೆ, ಬಂಧು ಮಿತ್ರರ ಸಹಕಾರವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಮತ್ತು ಈ ದಿವಸ ಸ್ವಲ್ಪ ಭಯದ ವಾತಾವರಣ ಇರ್ತದೆ, ಇಷ್ಟೆಲ್ಲ ಅನುಕೂಲ ಇದ್ದರೂ ಸ್ವಲ್ಪ ಭಯ ನಿಮ್ಮನ್ನು ಕಾಡಿಬಿಡುತ್ತೆ. ಹೀಗಾಗಿ ಭಯ ನಿವಾರಣೆಗೆ ಅಭಯ ನರಸಿಂಹ ಪ್ರಾರ್ಥನೆ ಮಾಡಿ. ಸಹೋದರ ಸ್ವಲ್ಪ ಕಿರಿಕಿರಿ ಅವರ ಸಲುವಾಗಿ ಸ್ವಲ್ಪ ಮನಸ್ಸಿಗೆ ಘಾಸಿಯಾಗುತ್ತೆ, ಸೇವಕರು ಕೂಡ ಕೈ ಕೊಟ್ಟುಬಿಡ್ತಾರೆ ಈ ದಿವಸ. ಎಲ್ಲ ಕೆಲಸ ಹರಡಿಕೊಂಡಿದ್ದರೆ ಆ ಕೆಲಸ ಎಲ್ಲ ನಿಮ್ಮ ತಲೆ ಮೇಲೆ ಬಿದ್ದುಬಿಡುತ್ತೆ, ಆ ರೀತಿಯ ಒಂದು ಲಕ್ಷಣ ಇದೆ. ಹೀಗಾಗಿ ಧೃತಿಗೆಡಬಾರದು, ಎಲ್ಲವನ್ನು ಎದುರಿಸಬೇಕು ಅಂದರೆ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ನೋಡಿ, ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಬೇಕಾಗುತ್ತೆ. ನಿಮ್ಮ ಕೆಲಸವನ್ನು ನಿಮ್ಮ ಕೆಲಸದ ಜೊತೆಗೆ ಮತ್ತೊಬ್ಬರ ಕೆಲಸವೂ ತೊಡಗಿಬಿಡುತ್ತೆ, ಅಂಥ ಒಂದು ಶ್ರಮದ ಜೀವನ ಇದೆ. ಮತ್ತು ಈ ದಿವಸ ವಾಗ್ಬಲ ಇಲ್ಲ, ಮಾತು ಕಠಿಣವಾಗಿಬಿಡುತ್ತೆ, ಒರಟು ಮಾತುಗಳು ನಿಮ್ಮನ್ನು ನಿಂದನೆಗೆ ಗುರಿ ಮಾಡುತ್ತೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು. ವಾಕ್ ಸರಸ್ವತಿ ಪ್ರಾರ್ಥನೆಯಿಂದ ಅನುಕೂಲ ಆಗುತ್ತೆ, ಮತ್ತು ಆಹಾರದಲ್ಲೂ ಕೂಡ ವ್ಯತ್ಯಾಸ ಆಗಬಹುದು, ಸ್ವಲ್ಪ ಹುಷಾರಾಗಿರಿ. ಶನೈಶ್ಚರನ ಬಲ ಚೆನ್ನಾಗಿದೆ, ಧೈರ್ಯ ಇದೆ ಗುರುವಿನಿಂದಾಗಿ, ಹೀಗಾಗಿ ಬೇರೆ ಶುಭಗಳೂ ಇದ್ದಾವೆ. ಆದರೂ ಎಚ್ಚರಿಕೆ ಬೇಕು, ಮಾಂದಿ ಮತ್ತು ಅಷ್ಟಮದಲ್ಲಿದ್ದರೆ ಚಂದ್ರ ಸ್ವಲ್ಪ ಸಂಗಾತಿಯ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂತಹ ಸಾಧ್ಯತೆ, ಸ್ವಲ್ಪ ಪ್ರಮಾದ ಅಂತಲ್ಲ ಸ್ವಲ್ಪ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಜಾಗ್ರತೆಯನ್ನು ತೆಗೆದುಕೊಳ್ಳಿ. ವಾಕ್ ಸರಸ್ವತಿಯ ಆರಾಧನೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಲಾಭ ಸೂಚಿಸ್ತಾ ಇದೆ, ಮತ್ತು ಈ ದಿವಸ ಪ್ರಶಂಸೆಗೆ ಗುರಿಯಾಗ್ತಕ್ಕಂತಹ ಸಾಧ್ಯತೆ, ಪ್ರಶಂಸೆಯಿಂದ ಒಂದು ಸಮಾಧಾನ ಸಿಗುತ್ತೆ, ಸ್ವಲ್ಪ ಮಟ್ಟಿಗೆ ಕಡಿಮೆ ಖರ್ಚು ಈ ದಿವಸ ಇದ್ದಿದ್ದರಲ್ಲಿ ಏನೋ ಸ್ವಲ್ಪ ಉಳಿತು ಅನ್ನತಕ್ಕಂಥ ಒಂದು ಭಾವನೆ ಬರ್ತದೆ. ಮಿತ್ರರ ಸಹಕಾರ ಚೆನ್ನಾಗಿರ್ತದೆ, ಕುಟುಂಬ ವಾಗ್ಬಲ, ಕುಟುಂಬದಲ್ಲಿ ಏನು ಬಂಧುಗಳ ಸಹಕಾರ ಇವೆಲ್ಲ ನಿಮಗೆ ತುಂಬ ಸಹಾಯ ಮಾಡುತ್ತೆ. ಸಂಗಾತಿಯ ಸಹಕಾರ ಕೂಡ ಚೆನ್ನಾಗಿದೆ. ನಿಮ್ಮ ಸ್ನೇಹ ಅನುರಾಗ ಇವುಗಳು ವೃದ್ಧಿಯಾಗಿ ಮನಸ್ಸಿಗೆ ಸಮಾಧಾನ. ಆದರೆ ಆರೋಗ್ಯದ ವಿಚಾರ ಸ್ವಲ್ಪ ಜಾಗ್ರತೆ ಬೇಕು. ಜನ್ಮದ ಮಾಂದಿ ಸ್ವಲ್ಪ ಶಿರೋಬಾಧೆಯನ್ನು ಉಂಟು ಮಾಡಬಹುದು. ಹೀಗಾಗಿ ಶಿವಕವಚವನ್ನು ನೀವು ಪಾರಾಯಣ ಮಾಡೋದರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಚೆನ್ನಾಗಿದೆ, ಬಲ ಇದೆ, ಸಹಕಾರ ಇದೆ, ಸಹೋದ್ಯೋಗಿಗಳ ಸಹಕಾರದಿಂದಾಗಿ ಅನುಕೂಲ ಉಂಟಾಗುತ್ತೆ. ದಿವಸ ಲಾಭವೂ ಇದೆ, ಶನಿಶ್ಚರನಿಂದ ಲಾಭ ನಿರೀಕ್ಷೆ ಮಾಡಬಹುದು. ಮಕ್ಕಳ ಸಹಾಯ ಚೆನ್ನಾಗಿರ್ತದೆ, ಶತ್ರುಗಳು ದೂರ ಆಗ್ತಕ್ಕಂತಹ ಸಾಧ್ಯತೆ, ಸ್ತ್ರೀಯರಿಗೆ ಬಲ ಅನ್ನೋದನ್ನು ಸೂಚಿಸುತ್ತೆ. ಹೀಗಾಗಿ ಹಲವು ಶುಭ ಫಲಗಳಿದ್ದಾವೆ. ಒಂದು ದುಃಖವೂ ಇದೆ, ಆಪ್ತರು ತುಂಬ ಆಪ್ತರು
ಸನಿಹದವರು ಸ್ವಲ್ಪ ಮಟ್ಟಿಗೆ ದೂರ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಈಶ್ವರನ ಆರಾಧನೆ ಮಾಡಿ ಅದು ಹೆಚ್ಚಿನ ಬಲ ತಂದು ಕೊಡುತ್ತೆ. ನೀವು ಪ್ರಧಾನವಾಗಿ ನೋಡಿ, ಇಲ್ಲಿ ಮಾಂದಿ ವೇದಲ್ಲಿರೋ ಕಾರಣದಿಂದಾಗಿ ಸ್ವಲ್ಪ ಕಾಲಿನ ವಿಚಾರದಲ್ಲಿ ಸ್ವಲ್ಪ ತೊಡಕು ಉಂಟಾಗಬಹುದು. ಹೀಗಾಗಿ ಶಿವಕವಚವನ್ನು ಪಾರಾಯಣ ಮಾಡ್ತಕ್ಕಂಥದ್ದು ಮತ್ತು ಕೃಷ್ಣ ಸನ್ನಿಧಾನದಲ್ಲಿ ಪೂಜೆಯನ್ನು ನೆರವೇರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಜಾತಕದಲ್ಲಿ ಕಂಡುಬರುವಂತಹ ವಿಶೇಷವಾದ ಯೋಗವಾಗಿರುವ ಸುಶುಭ ಯೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.